ಸಿಯಾನ್ ಚಾನೆಲ್ನ ಭಾನುವಾರದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಏರ್ ಶೋ ಫೆಬ್ರವರಿ 3 ಆರಂಭವಾಗಲಿದೆ. ಇದು 13ನೇ ಆವೃತ್ತಿ. ಭಾರತದ ರಕ್ಷಣಾ ಇಲಾಖೆ ಆಯೋಜಿಸುವ ಅತಿದೊಡ್ಡ ರಕ್ಷಣಾ ಪ್ರದರ್ಶನ. ಬೆಂಗಳೂರಿನ ಯಲಹಂಕದ ಏರ್ ಫೋರ್ಸ್ ಈ ಆಕಾಶ ಅದ್ಭುತಕ್ಕೆ ಸಾಕ್ಷಿ. ಕೋವಿಡ್ ಸಂಕಷ್ಟದ ನಡುವೆ ನಡೀತಾ ಇರೋ ಅತಿದೊಡ್ಡ ಜಾಗತಿಕ ಏರ್ ಶೋ ಇದು. ಈಗಾಗಲೇ ಟಿಕೆಟ್ ಮಾರಾಟ ಕೂಡ ಆರಂಭವಾಗಿದೆ. ವೀಕ್ಷಕರು ಯಾವುದೇ ಮಾಹಿತಿನ ಪಡ್ಕೊಳ್ಳಲು ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿದ್ರೆ ಮಾಹಿತಿಗಳನ್ನ ಪಡ್ಕೋಬಹುದು. 1800547124 ಹಾಗೂ 8826268629 ಕರೆ ಮಾಡಿ ಮಾಹಿತಿಗಳನ್ನು ಪಡ್ಕೋಬಹುದು. ಈ ಏರ್ ಶೋನ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಈ ಬಾರಿ ದೇಸಿ ವಿಮಾನ ಸಂಸ್ಥೆ HIL ಆತ್ಮ ನಿರ್ಭರ್ ಫಾರ್ಮೇಷನ್ ಫ್ಲೈಟ್ ಹಾರಿಸ್ತಾ ಇರೋದು. HIL ನ ಅನೇಕ ಉತ್ಪನ್ನಗಳು ಇಲ್ಲಿ ಪ್ರದರ್ಶನಗೊಳ್ತವೆ. ಅದು ಈ ಬಾರಿಯ ವಿಶೇಷ. ವಿಮಾನಗಳು, ಹೆಲಿಕಾಪ್ಟರ್ಗಳು ಹಾಗೂ ರಾಕೆಟ್ ಲಾಂಚರ್ಗಳ ಈ ಪ್ರದರ್ಶನದ ಆಕರ್ಷಣೆ. ಏರೋ ಇಂಡಿಯಾದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಅಮೆರಿಕದ B-1B ಲ್ಯಾನ್ಸರ್ ಅತಿದೊಡ್ಡ ಬಾಂಬರ್ ವಿಮಾನ ನಮಗೆಲ್ಲರಿಗೂ ನೋಡೋಕೆ ಸಿಗ್ತಾ ಇದೆ. ಅಮೆರಿಕದ ಈ ಬಾಂಬರ್ ವಿಮಾನದ ಪ್ರದರ್ಶನ ಮತ್ತು ಪಾಲ್ಗೊಳ್ಳುವಿಕೆ ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ರಕ್ಷಣಾ ಒಪ್ಪಂದದ ಹೊಸ ಆರಂಭವನ್ನು ಸೂಚಿಸ್ತಾ ಇದೆ. ಅಮೆರಿಕದ ಏರ್ಫೋರ್ಸ್ ಬ್ಯಾಂಡ್ ಕೂಡ ಈ ಬಾರಿ ಇಲ್ಲಿ ಬ್ಯಾಂಡ್ ಬಾರಿಸ್ತಾ ಇದೆ. ಭಾರತದ ಘಟಂ ಕಲಾವಿದ ಗಿರಿಧರ್ ಉಡುಪ ಇವರೊಂದಿಗೆ ಘಟಂ ಬಾರಿಸೋದು ಕೇಳೋಕೆ ನೋಡೋಕೆ ಬಹಳ ಅದ್ಭುತವಾಗಿರುತ್ತೆ. ಏರ್ ಶೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ನಾಳೆಯಿಂದ 8ನೇ ತಾರೀಕಿನವರೆಗೆ ಯಾವುದೇ ಡ್ರೋನ್, ಪ್ಯಾರಾಗ್ಲೈಡ್ಸ್ ಮತ್ತು ಬಲೂನ್ ಹಾರಾಟ ನಿಷಿದ್ಧ. ಎಚ್ಚರಿಕೆ. ಏರ್ ಇಂಡಿಯಾದಲ್ಲಿ ಪ್ರದರ್ಶನ ಮಾಡ್ತಾ ಇರೋರು 601 ಪ್ರದರ್ಶನಕಾರರು. ಇದರಲ್ಲಿ 523 ಭಾರತೀಯರು, 78 ವಿದೇಶಿಯರು ಸೇರಿದ್ದಾರೆ. ವರ್ಚುವಲ್ ಆಗಿ ಸುಮಾರು 220 ಪ್ರದರ್ಶನಕಾರರು ಭಾಗಿಯಾಗ್ತಿರೋದು ಈ ಒಂದು ಪ್ರದರ್ಶನದ ವಿಶೇಷ ಆಕರ್ಷಣೆ. ಸುಮಾರು 14 ದೇಶಗಳು ತಮ್ಮ ವಾಯುಬಲ ಮತ್ತು ಸೇನಾ ಬಲವನ್ನು ಇಲ್ಲಿ ಅನಾವರಣಗೊಳಿಸ್ತವೆ. ಏರ್ ಶೋ ಕಣ್ ತುಂಬಿಕೊಳ್ಳೋಕ್ಕೆ ತುಂಬ ಆಸೆ ಆಗ್ತಾ ಇದೆ. ಆದರೆ ಎಚ್ಚರಿಕೆ, ನಿಮಗೆ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡ್ತಾರೆ. ನೆಗೆಟಿವ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಏರ್ ಶೋ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ ಸಮರೋದ್ಯಮ. ಹಿಂದೆ ಬೆಂಗಳೂರಲ್ಲಿ ಏರ್ ಶೋನಲ್ಲಿ ಪ್ರದರ್ಶನಗೊಂಡಿದ್ದ ರಫೇಲ್ ವಿಮಾನ ಅತಿ ಹೆಚ್ಚು ಪ್ರಸಿದ್ಧಿ ಮತ್ತು ವಿವಾದಕ್ಕೆ ಕಾರಣವಾಗಿ ನಿಮಗೆಲ್ಲ ಗೊತ್ತೇ ಇದೆ. ರಫೇಲ್ ವಿಷಯ ಬಂದಾಗಲೆಲ್ಲ ನೆನಪಾಗೋದು ರಾಜೀವ್ ಗಾಂಧಿ ಸರ್ಕಾರದ 1980-90 ಬೊಫೋರ್ಸ್ ಹಗರಣ. ಭಾರತ ಮತ್ತು ಸ್ವೀಡನ್ ದೇಶ ನಡುವೆ ನಡೆದ ಶಸ್ತ್ರಾಸ್ತ್ರ ಒಪ್ಪಂದ ಮುಂದೆ ರಾಜೀವ್ ಗಾಂಧಿ ಕುರ್ಚಿ ಅಲುಗಾಡಿಸಿದ್ದು ಜಗಜ್ಜಾಹೀರು. ಅದೇ ರೀತಿ ರಫೇಲ್ ಹಗರಣ ಇಟ್ಕೊಂಡು ಮೋದಿ ಸೋಲಿಸ್ಕಲು ಹೋದವರಿಗೆ ಗೆಲುವು ದಕ್ಕಲಿಲ್ಲ. ಸಮರೋದ್ಯಮ ಅಥವಾ ಶಸ್ತ್ರ ಉದ್ಯಮ ಜಾಗತಿಕ ಉದ್ಯಮ. ಉತ್ಪಾದನೆ ಮತ್ತು ಮಾರಾಟ ಪ್ರಮುಖ ಆದಾಯದ ಮೂಲ. ಮಿಲಿಟರಿ ತಂತ್ರಜ್ಞಾನ ಉಪಕರಣಗಳು ಸೇರಿದಂತೆ ಈಗ 1000 crore ಬೃಹತ್ ಉದ್ಯಮ. ಇದು ಸಮರೋದ್ಯಮ. ಸಂಶೋಧನೆ, ಅಭಿವೃದ್ಧಿ, ಎಂಜಿನಿಯರಿಂಗ್, ಉತ್ಪಾದನೆ ಎಲ್ಲವೂ ಇದರಲ್ಲಿ ಸೇರಿಕೊಂಡಿವೆ. ಆರ್ಮ್ಸ್ ಡೀಲರ್ಸ್ ಈ ಉದ್ಯಮೆಯ ಪ್ರಮುಖ ಕೊಂಡಿಗಳು. ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡಿಸೋ ಮಧ್ಯವರ್ತಿಗಳು ಅಂದರೆ ಏಜೆಂಟ್ಗಳು. ಇವರು ಎಲ್ಲ ದೇಶಗಳ ಸರ್ಕಾರಗಳ ಜೊತೆ ವಹಿವಾಟು ನಡೆಸ್ತಾರೆ. ಆ ಸರ್ಕಾರ ನಿಯಂತ್ರಣ ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಗನ್ಸ್, ಮಿಸೈಲ್ಸ್, ಯುದ್ಧ ವಿಮಾನಗಳು, ಯುದ್ಧ ವಾಹನಗಳು, ಹಡಗುಗಳು, ಕತ್ತಲಲ್ಲೂ ಕೆಲಸ ಮಾಡೋ ಅತ್ಯಾಧುನಿಕ ಸಾಧನಗಳು, ಲೇಸರ್ ರೇಂಜ್ ಫೈಂಡರ್ಸ್, ಲೇಸರ್ ಸೈಟ್ಸ್, ಬಾಂಬ್ಗಳು, ಗ್ರೆನೇಡ್ಗಳು ಈ ಉದ್ಯಮದ ಪ್ರಮುಖ ಮಾರಾಟ. ಸಿಫ್ರಿ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಈ ಒಂದು ಸಂಸ್ಥೆ ಈಗಾಗಲೇ ಅಂದಾಜು ಮಾಡಿದೆ ಸುಮಾರು $1,822 billion ವಹಿವಾಟಿನ ಉದ್ಯಮ ಇದೆ ಎಂದು ಘೋಷಣೆ ಮಾಡಿದೆ. ಯಾವುದೇ ದೇಶ ತನ್ನ ಬಜೆಟ್ನಲ್ಲಿ ಅತಿ ಹೆಚ್ಚು ಅನುದಾನ ನಿಗದಿ ಮಾಡೋದು ರಕ್ಷಣೆಗಾಗಿ. ಕಾರಣ, ಈ ಜಗತ್ತಿನಲ್ಲಿ ಶಾಂತಿಗಿಂತ ಯುದ್ಧದ ಭೀತಿಯೇ ಜಾಸ್ತಿ. 4%+ GDPಯಲ್ಲಿ ಇದರ ಪಾತ್ರ ಹೆಚ್ಚಿರುತ್ತೆ. ಮಿಲಿಟರಿ ಹಾರ್ಡ್ವೇರ್ ಮತ್ತು ಸೇವೆಗಳಿಗೆ ಇದನ್ನ ಪ್ರತಿಯೊಂದು ದೇಶಗಳು ಖರ್ಚು ಮಾಡ್ತವೆ. 100+ ಕಂಪನಿಗಳು ಈ ಉದ್ಯಮದಲ್ಲಿವೆ. 2018 ಈ ಉದ್ಯಮದ ವಹಿವಾಟು ನಡೆದದ್ದು $421 billion. ಅಂದರೆ ಇದು ವರ್ಷದಿಂದ ವರ್ಷಕ್ಕೆ ಈ ದೇಶಗಳು ರಕ್ಷಣಾ ವೆಚ್ಚಕ್ಕೆ ಆದ್ಯತೆ ಕೊಡ್ತಿರೋದಕ್ಕೆ ಸಾಕ್ಷಿ. ಅಮೆರಿಕಾ, ರಷ್ಯಾ, ಫ್ರಾನ್ಸ್, ಜರ್ಮನಿ ಮತ್ತು ಚೀನಾ ದೇಶಗಳು ಶಸ್ತ್ರಾಸ್ತ್ರ ರಫ್ತು ಮಾಡೋ ಉದ್ಯಮದ ಡಾನ್ ದೇಶಗಳು. ಸೌದಿ ಅರೇಬಿಯಾ, ಪಾಕಿಸ್ತಾನ, ಈಜಿಪ್ಟ್, ಭಾರತ, ಆಸ್ಟ್ರೇಲಿಯಾ ಮತ್ತು ಅಲ್ಜೀರಿಯಾ ದೇಶಗಳು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳೋ, ಆಮದು ಮಾಡಿಕೊಳ್ಳೋ ದೇಶಗಳು. ಬಡ ರಾಷ್ಟ್ರಗಳಾದರೂ ರಕ್ಷಣೆಗಾಗಿ ಆಯುಧಗಳನ್ನು ಆಮದು ಮಾಡಿಕೊಳ್ಳಲೇಬೇಕಾದ ದುಸ್ಥಿತಿ.
ಇಲ್ಲಿ ನಡೆಯೋ ಕಳ್ಳಾಟ ಕಳ್ಳಸಾಗಣೆ ಎಲ್ಲ ದೇಶಗಳಲ್ಲೂ ರಾಜಕೀಯ ಅಸ್ಥಿರತೆ ಸೃಷ್ಟಿಸುತ್ತೆ, ಉಗ್ರವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಉದ್ಯಮದ ನೆಗೆಟಿವ್ ಕೊಡುಗೆ ಅಂದರೆ ಭಯೋತ್ಪಾದನೆ. ಒಂದು ಸಮೀಕ್ಷೆ ಪ್ರಕಾರ ಸಣ್ಣ ಸಣ್ಣ ಶಸ್ತ್ರಾಸ್ತ್ರಗಳನ್ನು ಸುಮಾರು 100 ದೇಶಗಳಲ್ಲಿ 1000 ಕಂಪನಿಗಳು ಉತ್ಪಾದಿಸ್ತವೆ. ಅವುಗಳ ಸಂಖ್ಯೆನೇ ದಿಕ್ಕೆಟ್ಸುವಂಥದ್ದು. ಸುಮಾರು 875 ಮಿಲಿಯನ್ ಸಣ್ಣ ಸಣ್ಣ ಶಸ್ತ್ರಾಸ್ತ್ರಗಳನ್ನು ಈ ಕಂಪನಿಗಳು ಕಳ್ಳ ಸಾಗಣೆಯಲ್ಲಿ ಪೂರೈಕೆ ಮಾಡ್ತವೆ. ಇನ್ನು ಇವತ್ತಿನ 2ನೇ ವಿಶೇಷ ಸುದ್ದಿಗೆ ಹೋಗೋಣ. CBSE ಬೋರ್ಡ್ 10ನೇ ತರಗತಿ ಪರೀಕ್ಷೆಗೆ ಹೊಸ ನಿಯಮ ರೂಪಿಸಿದೆ. 2021-21 ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು ಎಂಬುದು ಈ ಹೊಸ ನಿಯಮ. ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನದಲ್ಲಿ ಒಟ್ಟು ಪರ್ಸೆಂಟೇಜನ್ನು ಉಳಿದ 5 ಸಬ್ಜೆಕ್ಟ್ಗಳ ಆಧಾರದ ಮೇಲೆ ನಿರ್ಧರಿಸ್ತಾರೆ. ಇದು ಹೊಸ ಮಾನದಂಡ. CBSEಯ ಈ ನಿರ್ಧಾರಕ್ಕೆ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಬಹಳ ಸಂತೋಷಗೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ. ಸ್ಕಿಲ್ ಇಂಡಿಯಾದ ಭಾಗವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತಾರೆ ಕೇಂದ್ರ ಶಿಕ್ಷಣ ಸಚಿವರು. ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಸಬ್ಜೆಕ್ಟ್ ಬರುತ್ತಾ? ಶಿಕ್ಷಣ ಇಲಾಖೆ ಇದನ್ನು ಮಾದರಿಗೆ ತೆಗೆದುಕೊಳ್ಳುತ್ತಾ? ರಾಜ್ಯ ಶಿಕ್ಷಣ ಸಚಿವರು ಇದನ್ನು ಗಮನಿಸ್ತಾರ? ನೋಡೋಣ. ಮತ್ತೊಂದು ವಿಶೇಷ ಸುದ್ದಿ, ವಿಸ್ಮಯಗಳ ಆಗರ, ಅದ್ಭುತಗಳನ್ನು ತೋರಿಸೋ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಇಂದಿನಿಂದ ನಮ್ಮ ಕನ್ನಡ ಭಾಷೆಯಲ್ಲಿ ದೊರೀತಾ ಇದೆ. ಇದು ಜನರಿಗೆ ವನ್ಯಜೀವಿ, ಪ್ರಕೃತಿ ಸೇರಿದಂತೆ ಅನೇಕ ವಿಷಯಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋ ಅವಕಾಶ ಕಲ್ಪಿಸ್ತಾ ಇದೆ. ಇಂಗ್ಲೀಷ್, ಹಿಂದಿ ಹೇರಿಕೆ ಎಂಬ ವಾದ ವಿವಾದಗಳ ನಡುವೆ ಜಾಗತಿಕ ಉದ್ಯಮಗಳು ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ನೀಡ್ತಾ ಇರೋದು ದೊಡ್ಡ ವಿಜಯ. ನಿಮ್ಮ ಭಾಷೆಯಲ್ಲೇ ವ್ಯವಹರಿಸಿ ಎಂಬ ಅವಕಾಶಗಳನ್ನು ಮುಕ್ತವಾಗಿರಿಸಿದೆ ಈ ಜಾಗತಿಕ ಉದ್ಯಮ. ಅದರ ಪರಿಣಾಮವೇ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್. ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ಆ್ಯಪ್ಗಳು, ಉದ್ದಿಮೆಗಳು, ಕಂಪನಿಗಳು ಈಗ ಕನ್ನಡಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾವೆ. ಕನ್ನಡಕ್ಕೆ ಕರ್ನಾಟಕದಲ್ಲಿ ಆದ್ಯತೆ. ಕನ್ನಡ ಮಾತ್ರ ಅಷ್ಟೇ ಅಲ್ಲ, ಎಲ್ಲ ಸ್ಥಳೀಯ ಭಾಷೆಗಳಿಗೂ ಇದೇ ಅವಕಾಶ. ಗ್ಲೋಬಲ್ ಈಗ ಲೋಕಲ್. ಇದು ಕೇಂದ್ರ ಸರ್ಕಾರಕ್ಕೂ ಅರ್ಥ ಆಗಬೇಕು. ಪ್ರಧಾನಿ ಮಾತು ಹೇಳೋ ಮಾತು ಇಲ್ಲೂ ಅನ್ವಯ ಆಗಬೇಕು. ವೋಕಲ್ ಲೋಕಲ್ ಅನ್ನೋದು ಭಾಷೆಗೂ ಅನ್ವಯ ಆಗಬೇಕು. ಹಿಂದಿ ಇಂಗ್ಲೀಷ್ ಹೇರಿಕೆಯನ್ನು ಸರ್ಕಾರಗಳು ಬಿಡಬೇಕು. ಮತ್ತಷ್ಟು ಹೊಸ ಸುದ್ದಿ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ. ಶುಭರಾತ್ರಿ.